ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನು ಸ್ಟಾರ್ಟ್ ಮಾಡಿದ ತಕ್ಷಣ ಸಿರಪ್ಪಲ್ಲಿ ತೋರಿಸ್ತಾಯಿದ್ದೀರ ಅಂದ್ಕೊಂಡಿದ್ದೀರಾ? ನೋಡಿ ಎಷ್ಟೊಂದು ಸಿರಪ್ಸ್ ಇದೆ ನಿಮ್ಮ ಮನೆಯಲ್ಲಿ. ಮಕ್ಕಳಿಗೆ ನಡುವೆ ಎಲ್ಲ ಹುಷಾರಲ್ಲಿಲ್ವಲ್ಲ, ಅದು ಅದಕ್ಕೆ ಮುಂಚೆ ಸಿರಪ್ಗಳು ಎಲ್ಲ ಹಾಗೆ ಬಿದ್ದಿತ್ತು. ಸೊ ಸ್ಯಾಟರ್ಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ, ಮನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ನೋಡಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಿದ್ದೀನಿ ಬೇರೆ ಹೊಸದು ಹಾಕೋಣ ಅಂದ್ಬಿಟ್ಟು. ನಾನು ವೀಕ್ಲಿ ಒನ್ಸ್ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ, ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಡಸ್ಟು ಅಂತ. ನೋಡಿ ಈ ಕವರ್ ತುಂಬ ಆಗಿದೆ ಸಿರಪ್ಪುಗಳು ಬಿಸಾಕೋದು. ಅದಾದಮೇಲೆ ನೆಕ್ಸ್ಟು ನಮ್ಮ ಮನೆಯವರು ಊರಿಗೆ ಹೋಗಿದ್ದರು ಸ್ಯಾಟರ್ಡೆ, ಅಲ್ಲಿಂದ ಬರ್ತಾ ನಮ್ಮೂರ ಕಡೆ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ ತರಕಾರಿ ತಂದಿದ್ದರು. ಹಾಗೆ ಅಮ್ಮನ ಮನೆಯಿಂದ ಅಮ್ಮ ಹೂವು ಕಳಿಸಿದ್ರು, ಕಾಕಡ ಹೂವು ಮತ್ತು ಮಲ್ಲಿಗೆ ಹೂವು ಒಂದು ಸ್ವಲ್ಪ ಕಟ್ಟಿ ಕಳಿಸಿದ್ರು, ಇನ್ನು ಸ್ವಲ್ಪ ಬಿಡಿ ಹೂವು ಕಳಿಸಿದ್ರು. ನೋಡಿ ಇಷ್ಟು ತರಕಾರಿಗೆ ನಮ್ಮ ಊರ ಸೈಡಿಂದ ತಂದಿರೋದಕ್ಕೆ 300 or 350 ಆಯ್ತಂತೆ. ಬಟ್ ಅದು ಇಷ್ಟೇ ಇದೇ ತರಕಾರಿನ ನಾವು ಇಲ್ಲಿ ತೊಗೊಬೇಕಂದ್ರೆ 600-700 ಆಗುತ್ತೆ. ಸೊ 1-2 ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ. ಅವರು ಆ ಕಡೆ ಹೋಗಿದ್ರು ಅಂದ್ಬಿಟ್ಟು ಅಲ್ಲಿಂದ ತೊಗೊಂಬಂದಿದ್ದಾರೆ. ಸೊ ಏನೇನು ತಂದಿದ್ದಾರೆ ಅಂದರೆ ಅಲಸಂದೆಕಾಯಿ, ಬೀಟ್ರೂಟು, ಕ್ಯಾರೆಟು, ಆಮೇಲೆ ಬದನೆಕಾಯಿ, ಅಂದರೆ ಏನಂತಾರೆ ವಾಂಗಿಬಾತ್ ಮಾಡ್ತಾರಲ್ಲ ಆ ರೀತಿ ಬದನೆಕಾಯಿ, ಬೆಂಡೆಕಾಯಿ, ಮತ್ತು ಬೀನ್ಸು, ಹೀರೆಕಾಯಿ, ಮತ್ತು 2 ಡ್ರಮ್ಸ್ಟಿಕ್ಸ್ ಅಂದರೆ ಏನು ನುಗ್ಗೆಕಾಯಿ. ಸೊ ಇಷ್ಟು ತಂದಿದ್ದರು. ಅದಾದಮೇಲೆ ಡಬಲ್ ಬೀನ್ಸ್ ಅನಿಸುತ್ತೆ, ಅದು ತೋರಿಸ್ತೀನಿ. ನನಗದು ಡಬಲ್ ಬೀನ್ಸ್ ಸಾಂಬಾರು ನಾನು ಇವತ್ತು ಮಾಡಿಲ್ಲ, ಅಮ್ಮ ಮಾಡ್ತಾರೆ ಕೇಳಿಬಿಟ್ಟು ಮಾಡೋಣ ಅಂತ. ಬಟ್ ಅದು ಡಬಲ್ ಬೀನ್ಸ್ ಏನಾ ಬೀನ್ಸು ಬಲ್ತಿರೋದು ಅಂತೇಳಿ ಕೊಟ್ಟಿದ್ದಾರಂತೆ. ರಾಜ್ಮಾ ಅಂತಾರಲ್ವಾ ಅದು ಅನಿಸುತ್ತೆ ಅದು. ಸೊ ಇಷ್ಟೆಲ್ಲ ತರಕಾರಿ ತಂದಿದ್ದರು, ಅದನ್ನೆಲ್ಲ ಎತ್ತಿಡೋಣ ಅಂತ ತೆಗೆದಿದ್ದೀನಿ, ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಒಂದೇ ಕವರಲ್ಲಿ ತರ. ನೋಡಿ ಇದೆ, ಇದು ರಾಜ್ಮಾ ಕಾಳು ಬರುತ್ತಲ್ವಾ ಅದ್ರದ್ದು ಅಂತ ಅನಿಸುತ್ತೆ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಅದು ಕಮೆಂಟ್ ಮಾಡಿ ತಿಳಿಸಿ. ಅಮ್ಮನ್ನ ಕೇಳಬೇಕು, ನಾನಿನ್ನು ಅಮ್ಮಗೆ ಫೋನ್ ಮಾಡಲಿಲ್ಲ. ಹಾಗೆ ಚಿಕ್ಕಡಿಕಾಯಿ ತಂದಿದ್ದರು, ಸಾರಿ ಚಿಕ್ಕಡಿಕಾಯಿ ಅಲ್ಲ ಗೋರಿಕಾಯಿ, ಗೋರಿಕಾಯಿ ತಂದಿದ್ದರು. ಸೊ ಈರುಳ್ಳಿ, ಟೊಮೆಟೊ, ಶುಂಠಿ ಇಷ್ಟು ತರಕಾರಿ ತಂದಿದ್ದರು. ಇಷ್ಟಕ್ಕೂ ಬರೀ 350 ಆಗಿದೆಯಂತೆ. ಸೊ ಫ್ರೆಶ್ ಆಗಿದೆ ಅದು ಅಲ್ಲದೆ ತರಕಾರಿ, ಇಲ್ಲೆಲ್ಲ ತೊಗೊಂಡ್ರೆ ಸ್ವಲ್ಪ ಟೈಮ್ ಆಗೋಗಿರುತ್ತೆ ಆ ರೀತಿ ಇರ್ತವೆ. ಅದಾದಮೇಲೆ ಸ್ವೀಟ್ ಕಾರ್ನು ತೊಗೊಂಬಂದಿದ್ದರು. ನನಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ಅಂತೇಳಿದ್ನಲ್ವ, ಅದಕ್ಕೆ ಸ್ವೀಟ್ ಕಾರ್ನ್ ತಂದಿದ್ದರು. ಸ್ವೀಟ್ ಕಾರ್ನ್ ಕೂಡ ಅಲ್ಲೇ ಇದನ್ನ ಮೇಲೆ ಇರುತ್ತಲ್ವಾ ಅದೆಲ್ಲ ತೆಗೆಸ್ಕೊಂಡು ಬಂದುಬಿಟ್ಟಿದ್ದಾರೆ. ಒಂದು 5 ಸ್ವೀಟ್ ಕಾರ್ನ್ ಅಂತೆ, 5 ಸ್ವೀಟ್ ಕಾರ್ನು 30 ಅಂತೇಳಿದಕ್ಕೆ ತೊಗೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅವನು. ಅದನ್ನು ಮಂಡೆ ಬೇಯಿಸೋದು. ಸೊ ಇದೆಲ್ಲ ತಂದಿದ್ದು ಸ್ಯಾಟರ್ಡೆ ನೈಟು. ಸ್ಯಾಟರ್ಡೆ ನಾನು ಮನೆಯೆಲ್ಲ ಕ್ಲೀನ್ ಮಾಡೋದ್ರಿಂದ ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಇದು ನೈಟಲ್ಲಿ ಮಾತ್ರ ತರಕಾರಿ ತಂದಿದ್ದನ್ನ ತೋರಿಸ್ದೆ. ಸೊ ನೆಕ್ಸ್ಟ್ ಡೇ ಸಂಡೇ, ಸಂಡೇ ನಾನ್ ವೆಜ್, ಅದು ಅಲ್ಲದೆ ಇದು ಆಷಾಣ, ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಈ ಮಂತೆಲ್ಲ ಸಂಡೇ ಟ್ಯೂಸ್ಡೇ ಯಾವಾಗಲೂ ನಾನ್ ವೆಜ್ ಅರ್ಥ ಇರೋದೇ ಈ ಮಂತಲ್ಲಿ, ಮತ್ತು ಯಾಕಂದರೆ ಒನ್ ಮಂತ್ ತಿನ್ನಲ್ಲ ಅಂತ. ನಾನು ವಿಡಿಯೋನ ನಿಮಗೆ ಬೋರ್ ಆಗುತ್ತೆ ಅನ್ನೋ ಇದಕ್ಕೆ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ. ನಿನ್ನೆ ರಾತ್ರಿ ತೊಳೆದಿದ್ದ ಪಾತ್ರೆಗಳೆಲ್ಲ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟು ಮ್ಯಾಗಿ ಮಾಡಿದ್ದೆ ಮಕ್ಕಳಿಗೆ, ಮ್ಯಾಗಿ ಮಾಡಿ ತಿನ್ನಿಸ್ದೆ. ಅದಾದಮೇಲೆ ನಮಗೆ ಟಿಫನ್ ಮಾಡ್ಕೊಬೇಕು, ಅವರಿಬ್ಬರಿಗೆ ಮಾತ್ರ ಮ್ಯಾಗಿ ಮಾಡಿದ್ದೆ. ತೊಳೆದಿರೋ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ರೆ ನೆಕ್ಸ್ಟು ನನಗೆ ಪಾತ್ರೆ ತೊಳೆಯೋಕೆ ಈಸಿ ಆಗುತ್ತೆ. ನನಗೇನು ಅಂದರೆ ಸಿಂಕಲ್ ಪಾತ್ರೆ ಇದ್ದರೂ ನಾನು ತೊಳ್ಕೊಂಬಿಡ್ತೀನಿ, ನನಗೆ ಟೆನ್ಷನ್ ಆಗೋದಿಲ್ಲ. ಬಟ್ ಈ ತೊಳೆದು ಬೇಸನಲ್ಲಿ ಹಾಕಿರ್ತೀನಲ್ಲ ಈ ಪಾತ್ರೆಗಳನ್ನ ಎತ್ತಿಡೋದೇ ತುಂಬ ಕಷ್ಟ. ಸೊ ಅದಕ್ಕೆ ಎತ್ತಿಡ್ತಾ ಇದ್ದೆ. ಮಕ್ಕಳು ತಿಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ. ನಾಟಿ ಕೋಳಿ ತರಿಸೋದು ಇವತ್ತು ಅಂತ. ನಾಟಿ ಕೋಳಿ ಬಸ್ಸಾರು ನಾಟಿ ಕೋಳಿ ಸಾರು ಬಿರಿಯಾನಿ ಮಾಡೋಣ ಅಂತ ಇವತ್ತು. ನಮ್ಮನೇಲಿ ನಾವು ಫಾರಂ ಕೋಳಿ, ನನ್ನ ಮಕ್ಕಳು ಇಬ್ಬರು ತಿನ್ನಲ್ಲ ನಾಟಿ ಕೋಳಿ, ಮತ್ತು ಏನು ಕುರಿ ಮಟನ್ ಆದರೆ ತಿಂತಾರೆ. ಸೊ ನಾಟಿ ಕೋಳಿ ತರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯವರ ತಂಗಿ ಮನೆ ಹತ್ರ, ನೋಡಿ ಇಷ್ಟು ಪಾತ್ರೆ ಇದೆ ಇನ್ನೂ ತೊಳಿಬೇಕು. ನಮ್ಮ ಮನೆಯವರ ತಂಗಿ ಮನೆ ಹತ್ರ ಪಿಕಾಕ್ ಬಂದಿತ್ತಂತೆ, ಅವರು ಅದನ್ನು ಫೋಟೋ ತೆಗೆದು ಕಳಿಸಿದ್ದಾರೆ. ಎಷ್ಟು ಹತ್ರದಲ್ಲಿದ್ದೆ ಗೊತ್ತಾ ಪಿಕಾಕು, ನಾನು ತೋರಿಸ್ತೀನಿ ಬನ್ನಿ. ಮಕ್ಕಳು ನೋಡಿ ಇಲ್ಲಿ ಆಟಾಡ್ತಾ ಇದ್ದಾರೆ, ಮ್ಯಾಗಿ ತಿಂದುಬಿಟ್ಟು
ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ. ನಮ್ಮ ನಿಹಾಮ್ಗೆ ಸಂಡೇ ಅಂದರೆ ಫುಲ್ಲು ಫೇವ್ರೆಟ್ ಡೇ, ಹಾಲಿಡೇ, ನಾನ್ ವೆಜ್ ಮಾಡ್ತೀರಿ ಅಂತ. ಅವನಿಗೆ ಸ್ವೀಟ್ಸ್ ಇಷ್ಟ ಆಗೋದಿಲ್ಲ, ಸ್ವಲ್ಪ ಖಾರ ತಿಂತಾನೆ. ದಾನ್ವಿಗೆ ಖಾರ ಇಷ್ಟ ಆಗೋದಿಲ್ಲ, ಸ್ವೀಟ್ ತಿಂತಾನೆ. ಇಬ್ಬರು ಆಪೋಸಿಟು. ಇಷ್ಟು ಬಟ್ಟೆಗಳಿದ್ದಾವೆ, ಮಳೆ ಬೀಳ್ತಾ ಇದೆ ಅಂದ್ಬಿಟ್ಟು ಒಳಗಡೆ ಹಾಕಿದ್ದೆ. ಮಕ್ಕಳದು ಲಂಚ್ ಬ್ಯಾಗು ಎಲ್ಲ ವಾಶ್ ಮಾಡಿದ್ದೆ, ಎಲ್ಲ ಒಳಗಡೆ ಹಾಕಿದ್ದೀನಿ. ಸುಮ್ಮನೆ ಲೈಟಾಗಿ ತ್ಯಾವ ಇದೆ, ಅದಕ್ಕೆ ಒಳಗಡೆ ಹಾಕಿದ್ದೆ. ಅವೆಲ್ಲ ಮಡಚಬೇಕು. ಟೈಮ್ 11 o'clock ಆಗಿತ್ತು. ನೋಡಿ, ಪಿಕಾಕು ಮನೆ ಹತ್ರ ಬಂದಿತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಅವರು ಫೋಟೋ ತೆಗೆದು ಕಳಿಸಿದ್ರು, ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮನೆ ಅವ್ರ ಬಾಗ್ಲ ಹತ್ರ ಬಂದಿದೆ. ಇದು ನಮ್ಮ ಮನೆಯವರ ತಂಗಿ ಮನೆ. ಸೊ ನೋಡಿ, ಅವ್ರ ಮನೆ ಆಪೋಸಿಟಲ್ಲಿ ಒಂದು ಮನೆ ಇದೆ, ಅದ್ರ ಮೇಲೆಲ್ಲ ಹತ್ತು ಕೂತ್ಕೊಂಡಿದೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಹೋದಾಗ ಇವತ್ತು ನೋಡಲಿಲ್ಲ. ಈ ಸತಿ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಬಂದರೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಅದಾದಮೇಲೆ ನಮಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ, ತೆಗೆದಿಟ್ಟೆ. ದೋಸೆ ಮಾಡ್ಕೊಳ್ಳೋಣ ಇಬ್ರಿಗೂ, ನನಗೂ ನಮ್ಮ ಮನೆಯವ್ರಿಗೂ ಅಂತ. ಮಕ್ಕಳು ಮ್ಯಾಗಿ ತಿಂದಿದ್ರಲ್ವಾ. ಸೊ ನಾನು ದೋಸೆ ಹೆಂಚಿಟ್ಟ ಮೇಲೆ ಅವ್ರು ಬಂದರು, ದೋಸೆ ಮಾಡ್ತಾ ಇದೆಯಾ, ಪಡ್ಡು ಮಾಡು ಅಂದರು. ಸರಿ, ಮತ್ತೆ ಹೆಂಚು ತೆಗೆದು ಪಡ್ಡು ಮಾಡೋಣ ಅಂತ ಪಡ್ಡುಗಿಡ್ತಾ ಇದ್ದೀನಿ. ಈಗಿತ್ತು ಬೆಳಗ್ಗೆ, ತಿಂಡಿ ಮಾಡ್ಕೊಂಬಿಟ್ರೆ ಆಮೇಲೆ ಲೇಟಾಗಾದರೂ ಆಗುತ್ತೆ ಅಂದ್ಬಿಟ್ಟು ಟಿಫನ್ ಮಾಡಿಬಿಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮತ್ತು ನಾಟಿ ಕೋಳಿ ಸಾಂಬಾರು, ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಅಂತ. ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ನಾಟಿ ಕೋಳಿ ಬಿರಿಯಾನಿ ಮತ್ತು ಸಾಂಬಾರು ಟ್ರೆಡಿಷ್ನಲ್ಲಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನಾಟಿ ಕೋಳಿಯಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಮಿಸ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈಗ ದೋಸೆ ಇಟ್ಟಣ, ದೋಸೆ ಹಾಕೋಣ ಅಂತ ಇಟ್ಟೆ. ಮತ್ತು ಹೆಂಚು ತೆಗೆದು ಪಡ್ಡುಗೆ ಇಡ್ತಾ ಇದ್ದೀನಿ. ಪಡ್ಡುಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕೋದು ನಾನು. ನೋಡಿ, ಹೆಂಚು ತೆಗೆದುಬಿಟ್ಟು ಮತ್ತು ಪಡ್ಡು ಇಡ್ತಾ ಇದ್ದೀನಿ. ನಾನು ಪಡ್ಡು ಒಂದು ಸತಿ ಮಾಡಿದೆ, ಅದಾದಮೇಲೆ ನಮ್ಮದು ಯುಟಿಲಿಟಿ ಇದೆಯಲ್ವಾ, ಅಲ್ಲಿ ಗ್ರಿಲ್ಸ್ ಎಲ್ಲ ಏನೂ ಹಾಕ್ಸಿರಲಿಲ್ಲ ಓನರ್ ಅವರು. ಸೊ ಇವಾಗ ಗ್ರಿಲ್ಸ್ ಹಾಕ್ಸ್ಕೊಡ್ತೀನಿ ಅಂತ ಅದಕ್ಕೆ ಮೆಷರ್ಮೆಂಟ್ ತೊಗೊಳೋಕ್ಕೆ ಬಂದರು. ಸೊ ಅದಾದಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೌಂಡ್ ಇತ್ತು, ಗ್ರಿಲ್ಲಿಂಗ್ ಸೌಂಡು ಎಲ್ಲ, ಅದಕ್ಕೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಅವ್ರು ಅಳತೆ ತೊಗೊಂಡೋಗೋದು ಬರೋದು ಮಾಡ್ತಾಯಿದ್ರು. ಬಿರಿಯಾನಿ ಮಾಡಿರೋದನ್ನೆಲ್ಲ ನೆಕ್ಸ್ಟ್ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡಿದೆ. ಸೊ ಪಡ್ಡು ಹಾಕ್ತಾ ಇದ್ದೀನಿ ಈಗ. ಇವತ್ತು ಒಂಥರ ಮೋಡ, ಮಳೆ ಬಿದ್ದು ಥರ ಇದೆ, ಬಟ್ ಮಳೆ ಬರ್ತಾ ಇಲ್ಲ. ಚಳಿ ಚಳಿ, ಮಕ್ಕಳಿಗೂ ಅಷ್ಟೇ. ಈ ಥರ ಕ್ಲೈಮೇಟ್ ನನಗೆ ಇಷ್ಟ ಆಗಲ್ಲ. ಮಕ್ಕಳೇ ಸಮ್ಮರಲ್ಲಾದರೆ ಹೆಂಗಿದ್ರೂ ತೊಂದರೆ ಇರಲ್ಲ. ಈ ಟೈಮಲ್ಲಿ ಸ್ವಲ್ಪ ಕಾಫು, ಥಂಡಿ ಆದರೆ, ನೆಗಡಿ, ದೊಡ್ಡವರೇ ತಡ್ಕೊಳೋಕ್ಕಾಗಲ್ಲ, ಮಕ್ಕಳೇ ತಡ್ಕೊಡ್ತಾರಲ್ವ. ನಾನು ಈರುಳ್ಳಿನ ಚಾಪರ್ಗೆ ಹಾಕ್ತಾ ಇದ್ದೀನಿ ಪಡ್ಡು ಮಾಡೋಕ್ಕೆ. ಚಾಪರಲ್ಲಿ ಕಟ್ ಮಾಡಿದರೆ ತುಂಬ ಸಣ್ಣ ಸಣ್ಣಕ್ಕೆ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಪಡ್ಡು ಅಷ್ಟೊಂದು ಇಷ್ಟ ಆಗೋದಿಲ್ಲ, ತಿಂತಾರೆ ಸ್ವಲ್ಪ. ಅಂದರೆ ನನ್ನ ಮಕ್ಕಳಿಗೆ ಊಟ ತಿನ್ಸೋದೇನು ತುಂಬ ಕಷ್ಟ ಅಂತೇನಿಲ್ಲ. ನಾನು ತಿನ್ನಿಸುವಾಗ, ನಮ್ಮಮ್ಮ ಅವ್ರು ಯಾರಾದರೂ ತಿನ್ನಿಸುವಾಗ ಅವರು ಆಟ ಆಡ್ತಾರೆ, ಬಟ್ ನನ್ನ ಹತ್ರ ಬೇಗ ತಿನ್ಬಿಡ್ತಾರೆ. ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಏನಿಲ್ಲ, ಎಲ್ಲನೂ ನಾನು ಮಾಡಿದ್ದನ್ನು ತಿನ್ನಲೇಬೇಕು ಅಂತೀನಿ. ಏನೂ ಇಲ್ಲ, ನೆಕ್ಸ್ಟು ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಡತ್ತೆ ಅಂದ್ಬಿಟ್ಟು ನಾನು ಎಲ್ಲನೂ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ಈವನ್ ನಾನು ಅಷ್ಟೇ, ಒಂದು ತಿನ್ನಲ್ಲ ಒಂದು ತಿಂತೀನಿ ಅನ್ನೋ ರೀತಿ ಇದ್ದೆ. ಸೊ ನನ್ನ ಮಕ್ಕಳು ಹಂಗಿರಬಾರ್ದು, ಎಲ್ಲ ತಿನ್ನಬೇಕು ಅಂತ ಎಲ್ಲನೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಅವ್ರಿಗೂ, ಅವರು ಊಟ ತಿನ್ನೋದಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ತಿಂತಾರೆ. ಆ ಬಾಕ್ಸ್ ಹಸಿಟ್ಟು ಅಷ್ಟು ಮಿಕ್ಕಿತ್ತು ದೋಸೆ ಹಿಟ್ಟು. ಪಡ್ಡು ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಹುಳಿ ಬಂದಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡಿ ದೋಸೆ ಮಾಡಿರೋ ದಿನ ನಾನು ಪಡ್ಡು ಮಾಡಬೇಕು ನೆಕ್ಸ್ಟ್ ಡೇಗೆ ಅಂದರೆ ನಾನು ದೋಸೆ ಹಿಟ್ಟನ್ನ ಫ್ರಿಡ್ಜಲ್ಲಿ ಇಡೋಕ್ಕೆ ಹೋಗೋದಿಲ್ಲ, ಈಚೆನೆ ಇಡ್ತೀನಿ. ಅಂದರೆ ಇವತ್ತು ದೋಸೆ ಮಾಡಿದ್ದೀರಿ ಅಂದರೆ ಆ ಮಿಕ್ಕಿರೋ ಹಸಿಟ್ಟನ್ನ ನಾನು ಫ್ರಿಡ್ಜಲ್ಲಿ ಇಡೋದಿಲ್ಲ, ಹೊರಗಡೆನೇ ಇಟ್ಟಿರ್ತೀನಿ. ಅದು ಹುಳಿ ಬಂದಾಗ ಅದನ್ನು ನೆಕ್ಸ್ಟ್ ಡೇ ನಾನು ಪಡ್ಡು ಮಾಡ್ತೀನಿ. ಪಡ್ಡುಗೆ ಆ್ಯಕ್ಚುಲಿ ತುಂಬ ಹುಳಿ ಇದ್ರೇ ಚೆನ್ನಾಗಿರೋದು, ಅದಕ್ಕೆ ಫ್ರಿಡ್ಜಲ್ಲಿ ಇಡಲ್ಲ. ಬಟ್ ಇವತ್ತು ಇಟ್ಟಿದ್ದೆ, ಬಟ್ ಅದು ಇಟ್ಟು 2 days ಆಗಿರೋದ್ರಿಂದ ಅದು ಹುಳಿನೇ ಬಂದಿತ್ತು, ಚೆನ್ನಾಗಿ ಬಂದಿತ್ತು ಪಡ್ಡು. ಸೊ ಫಸ್ಟು ಪಡ್ಡು ಪ್ಯಾನ್ಗೆ ಎಣ್ಣೆ ಹಾಕಿ
ಪಡ್ಡುಗೆ ರೆಡಿ ಮಾಡಿಕೊಂಡೆ. ಅದೇ ನಾನು ಹೇಳ್ದಾಗೆ ಎರಡು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಪಡ್ಡು ಸ್ಟ್ಯಾಂಡಲ್ಲಿ ಎರಡು ಸತಿ ಹಾಕಿದ್ದೆ. ಸೊ ಸರಿ ಹೋಯಿತು ತಿಂಡಿಗೆ. ಆ ಬಾಕ್ಸ್ ತುಂಬ ಹಿಟ್ಟಿದ್ದರಿಂದ ಸರಿ ಹೋಯಿತು. ನಮ್ಮ ಮನೆಯವರು ಇಂಥದ್ದೇ ತಿಂಡಿ ಮಾಡು, ಹೀಗೆ ಮಾಡು ಅಂತೇಳಲ್ಲ. ಅವ್ರಿಗೆ ಮುದ್ದೆ ಬೇಕು, ದಿನದಲ್ಲಿ ಒಂದು ಟೈಮ್ ಅಥವಾ ಎರಡು ಟೈಮ್ ಆದರೂ ಮುದ್ದೆ ಬೇಕು, ಅದು ಬಿಟ್ಟರೆ ಯಾವುದಾದ್ರೂ ಮಾಡಲಿ ಓಕೆ. ಸೊ ಹಂಗಾಗಿ ಅಡುಗೆದು ಟಿಫನ್ದು ಏನೂ ಟೆನ್ಷನ್ ಇಲ್ಲ, ಬಟ್ ಮೂರು ಟೈಮ್ ಅಂತೂ ಮಾಡಲೇಬೇಕು. ಹೀಗಿರುತ್ತೆ ನಮ್ಮ ಮನೆಯಲ್ಲಿ. ಹಾಗೆಯೇ ನೀವೆಲ್ಲ ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವರಿಬ್ಬರು ನಾವಿಲ್ಲಿ ದೋಸೆ ಮಾಡಿ ಪಡ್ಡು ಹಾಕ್ತಾಯಿದ್ದೆ, ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ, ಹಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ದೆ. ಅವು ಮತ್ತು ಬಿರಿಯಾನಿಗೂ ಕೂಡ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ, ಹಂಗೆ ಮಲ್ಟಿ ಟಾಸ್ಕಿಂಗಾಗಿ ಮಾಡ್ತಾಯಿರೋಣ, ಒಂದೇ ಮುಂದೆ ನಿಂತ್ಕೊಂಡಿದ್ರೆ ಲೇಟಾಗೋಗುತ್ತೆ. ನೀವು ಅಷ್ಟೇ, ಏನಾದರೂ ಮಾಡಬೇಕಾದ್ರೆ ಮತ್ತು ಇನ್ನೊಂದೇನೋ ಕೆಲಸ ಮಾಡ್ತಾಯಿರಿ. ಈಗ ಪಡ್ಡು ಆಗುವಷ್ಟರಲ್ಲಿ ನಿಮಗೆ ಟೈಮ್ ಇರುತ್ತೆ. ಇನ್ ಕೇಸ್ ನೀವು ಚಟ್ನಿ ಮಾಡಿಲ್ಲ ಅಂದರೆ ಚಟ್ನಿ ಮಾಡ್ಕೊತಾಯಿರಿ, ಅಥವಾ ಬೇರೆ ಏನಕ್ಕಾದರೂ ಮಧ್ಯಾಹ್ನಕ್ಕೆ ಅಡುಗೆಗೆ ಈರುಳ್ಳಿ ಸುಳಿಯೋದು, ಬೆಳ್ಳುಳ್ಳಿ ಸುಳಿಯೋದು, ಈ ರೀತಿ ಮಾಡ್ಕೊತಾ ಇದ್ದರೆ ನಿಮಗೂ ಸ್ವಲ್ಪ ಟೈಮ್ ಸೇವಿಂಗ್ ಅನಿಸುತ್ತೆ. ಮತ್ತು ಇನ್ನೊಂದು, ಕಿಚನಲ್ಲೇ ನಿಂತು ಕೆಲಸ ಮಾಡೋದು ಬೋರಿಂಗ್ ಅನಿಸಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆಚೆ ಬರ್ಬೋದು. ನಾನು ಹಾಗೆ ಮಾಡ್ತೀನಿ. ನನಗೆ ಕಿಚನಲ್ಲಿ ತುಂಬ ಹೊತ್ತಿರೋದಂದರೆ ಇಷ್ಟ ಆಗೋದಿಲ್ಲ, ಬೇಗ ಮುಗಿಸ್ಕೋಬೇಕು ಬರಬೇಕು. ಸೊ ನಮ್ಮನೆಯವ್ರು ಬಂದು ಏನೋ ಮಾತಾಡ್ತಾಯಿದ್ರು, ಹಾಗೆ ಮಾತಾಡಿಕೊಂಡು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ಬಿರಿಯಾನಿಗೆ ಮತ್ತು ಸಾಂಬಾರ್ಗೆ. ಆ್ಯಂಡ್ ನಾನು ಯಾವುದೇ ತರಕಾರಿನೇ ಆಗಲಿ ಬೆಳ್ಳುಳ್ಳಿನೇ ಆಗಲಿ ಮುಂಚೆ ದಿನ ಬಿಡಿಸ್ಕೊಳ್ಳೋದು ತುಂಬಾ ರೇರು. ಅಂದ್ಕೊತೀನಿ ಬಿಡಿಸಿಟ್ಕೊಳ್ಳೋಣ ಅಂತ, ಬಟ್ ಬಿಡಿಸಿ ಫ್ರಿಡ್ಜಲ್ಲಿಟ್ಟು ಮಾಡಿ ತಿನ್ನೋದು ಯಾಕೆ, ಆಗಲೇ ಫ್ರೆಶ್ಶಾಗಿ ಬಿಡಿಸ್ಕೊತಿರೋಣ. ನಾವು ಅಡುಗೆ ಮಾಡೋಕ್ಕೆ ಒನ್ ಅವರ್ ಅಂತ ಇಟ್ಕೊಂಡ್ರೆ ಒಂದು 10 ನಿಮಿಷ ಅಡುಗೆ ಮನೆಗೆ ಬೇಗ ಹೋದರೆ ಬಿಡಿಸ್ಕೊಂಡು ಮಾಡ್ಬೋದಲ್ವಾ ಅಂತ ನಾವು ಯಾವುದನ್ನೇ ಆಗಲಿ ಬೆಳ್ಳುಳ್ಳಿ ಈರುಳ್ಳಿ ಇದ್ಯಾವುದನ್ನು ಬಿಡಿಸಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದಿಲ್ಲ. ಸಣ್ಣ ಈರುಳ್ಳಿ ಬರ್ತಾವಲ್ಲ, ಏನಂತಾರೆ ಸಾಂಬಾರ್ ಈರುಳ್ಳಿ, ನಾವು ನಾಟಿ ಈರುಳ್ಳಿ ಅಂತೀರಿ. ಸೊ ಇಲ್ಲಿ ಸಾಂಬಾರ್ ಈರುಳ್ಳಿ ಅಂತಾರಲ್ವ, ಆ ಈರುಳ್ಳಿನ ಮಾತ್ರ ಅದು ತುಂಬ ಸಣ್ಣಕ್ಕಿರ್ತಾವೆ, ಬಿಡಿಸೋಕ್ಕಾಗಲ್ಲ ಅಂದ್ಬಿಟ್ಟು ನಾಳೆ ಏನಾದರೂ ಮಾಡಬೇಕು ಅಂದಾಗ ಇವತ್ತೇ ಅದನ್ನು ಬಿಡಿಸಿ ಇಟ್ಕೊತೀನಿ. ಸೊ ತುಂಬ ಸಣ್ಣ ಸಣ್ಣಕ್ಕಿರ್ತವೆ, ನನಗೆ ಮೊದಲೇ ಈರುಳ್ಳಿ ಕೊಯ್ಯೋದಂದ್ರೆ ಆಗಲ್ಲ, ಕಣ್ಣಲ್ಲಿ ಫುಲ್ ಕಂಟಿನ್ಯೂಸಾಗಿ ನೀರು ಬರ್ತಾನೇ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಮಾತ್ರ ಬಿಡಿಸಿ ಇಟ್ಕೊತೀನಿ. ಪಡ್ಡು ರೆಡಿ ಆಗಿದೆ. ಇನ್ನೊಂದು ಕಡೆಗೆ ಟರ್ನ್ ಮಾಡಬೇಕು ಅಂದರೆ ಕೆಳಗಡೆ ಬೆಂದಿರುತ್ತಲ್ವ, ಮೇಲೆ ಬೆಂದಿರೋದಿಲ್ಲ, ಅದನ್ನು ತಿರುಗಿಸಿ ಹಾಕೋದು. ನಾವಿಲ್ಲಿ ಮಾತಾಡಿಕೊಂಡು ಪಡ್ಡು ಮಾಡ್ತಾಯಿದ್ರಿ, ಮಕ್ಕಳು ಟಿ ವಿ ನೋಡ್ತಾಯಿದ್ರು. ಸೊ ಬೆಳಗ್ಗೆಯಿಂದ ಸಾಕು, ಜಾಸ್ತಿ ಆಯಿತು ಟಿ ವಿ ನೋಡಿದ್ದು, ಆಫ್ ಮಾಡಿ ಅಂತ ಹೇಳಿದೆ, ಆಫ್ ಮಾಡ್ದಿರ ನೋಡ್ತಾಯಿದ್ರು. ದಾನ್ವಿಕಗೆ ಬೇಗ ಹೇಳಿದ ತಕ್ಷಣ ಕಿವಿಗೆ ಬೀಳುತ್ತೆ, ಅದು ಅಲ್ಲದೆ ಅವನಿಗೆ ಅವನು ಆಟ ಆಡಬೇಕು ಅಂದಾಗ ನೀನು ಹೋಗಿ ಆಟ ಆಡಬೇಕು, ಈ ರೀತಿ ಅವನು. ಅದಕ್ಕೆ ಅವನೇನು ಮಾಡ್ದ ಅನ್ನೋದನ್ನು ತೋರಿಸ್ತೀನಿ ನೋಡಿ, ಹಂಗೆ ವಾಚ್ ಮಾಡಿ. ಸೊ ಈಗ ಪಡ್ಡು ತಿರುವಾಗ್ತಾಯಿದ್ದೀನಿ. ಈ ಪಡ್ಡುನ ಎಲ್ಲ ಸ್ನ್ಯಾಕ್ಸಾಗಿ ಕೂಡ ಸೇಲ್ ಮಾಡ್ತಾರಲ್ವ, ಅವ್ರ ಹತ್ರ ರೆಡ್ ಕಲರ್ ಚಟ್ನಿ ಮಾಡ್ತಾರೆ, ನಂಗೆ ಅದು ಏನರಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಯಾರನ್ನ ಅಲ್ಲಿ ಮಾಡೋರನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೋ, ಬರೀ ಟೊಮೊಟೊ ಚಟ್ನಿ ಅಂತೂ ಅಲ್ಲ, ನಾನು ಒಂದು ಕಡೆ ತಿಂದಿದ್ದೆ, ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಪಡ್ಡುಗೆ ಚಟ್ನಿ. ನಾನು ನಾರ್ಮಲ್ ಚಟ್ನಿ ಮಾಡ್ತೀನಿ, ಇಲ್ಲಾಂದರೆ ಟೊಮೊಟೊ ಚಟ್ನಿ ಮಾಡ್ತೀನಿ. ಅವ್ರು ಮಾಡಿದ್ದೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಈ ಮಸಾಲೆ ಪುರಿ ಈ ಥರ ಎಲ್ಲ ಸ್ನ್ಯಾಕ್ಸು ಅಂತ ಇದನ್ನು ಈವ್ನಿಂಗ್ ಟೈಮ್ ಇವಾಗ ಪಡ್ಡುಗಳನ್ನು ಕೂಡ ಮಾರ್ತಾರೆ ನೋಡಿ. ಮಾತಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಸೀದ್ದೆ, ಏನೋ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ನೋಡಿ. ಒಂದು ಟೈಮ್ಗೆ ಇಷ್ಟು ಪಡ್ಡು ಆಗಿತ್ತು, ಚಟ್ನಿ ಇತ್ತು. ಸೊ ಅದೇ ಚಟ್ನಿಗೆ ಪಡ್ಡು ಮಾಡಿದ್ದೆ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಒಳಗಡೆ ನೋಡಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸಿಗ್ತಾ ಇರುತ್ತಲ್ವ, ಚೆನ್ನಾಗಿರುತ್ತೆ. ನೀವು ಇಲ್ಲಿ ಮಕ್ಕಳಿಗೆ ಪಡ್ಡು ತಿನ್ನಿಸ್ತಾ ಇಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ ಕೇಸ್ ತಿನ್ನಿಸಿದ್ರು ನೋಡ್ಕೊಂಡು ತಿನ್ನಿಸಿ, ಆದರೂ ಮಕ್ಕಳಿಗೆ ನೀವು ಇದನ್ನು ಮಾಡ್ಕೊಡುವಾಗ ಹಸಿಮೆಣಸಿನ್ಕಾಯಿ ಹಾಕಬೇಡಿ, ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಚಟ್ನಿ ಇರುತ್ತಲ್ವ ಹಾಗೆ ನಡೆಯುತ್ತೆ ನೋಡಿ. ನಾವು ಈ ಕೆಲಸ ಎಲ್ಲ ಮಾಡ್ತಾಯಿದ್ರೆ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಧನಿಯಾ ಕಾಳು ಮತ್ತು ಚಿಕನ್ನು ತಂದಿಟ್ಟಿದ್ದಾರೆ. ಲೋಡ್ 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 ಲೋಡ್
ಟಿ ವಿ ನೋಡಬಾರ್ದು ಅಂತ ಆಫ್ ಮಾಡ್ದ. ನೋಡಿ, ಇದೇ ಪ್ಲೇಸ್ಗೆ ಗ್ರಿಲ್ಸ್ ಹಾಕೋಕ್ಕೆ ಬಂದಿರೋದು. ಇದು ನಮ್ಮ ಬಾಲ್ಕನಿಯಿಂದ ನೋಡಿದ್ರೆ ಈ ಥರ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನಗೆ ಮಸಾಲೆ ಪುಡಿ ಅಮ್ಮ ಮಾಡಿ ಕಳಿಸ್ತಾರೆ. ಇವಾಗ ಖಾಲಿ ಆಗಿತ್ತು, ಅದಕ್ಕೆ ಸ್ವಲ್ಪ ಧನಿಯ ಕಾಳು ತಂದು ನಾನೇ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಬಾಯ್.